Oh,
ಬಂದರೂ ಆಸೆ ಮುಗಿಯದು ಅಮ್ಮ ಜಗದೀಶ್ವರಿ ಅಮ್ಮ ಸರ್ವೇಶ್ವರಿ ಅಮ್ಮ ಭುವನೇಶ್ವರಿ ಕಾಳಿಕ ಪರಮೇಶ್ವರಿ ಅಮ್ಮ ಜಗದೀಶ್ವರಿ ಅಮ್ಮ ಸರ್ವೇಶ್ವರಿ ಅಮ್ಮ ಭುವನೇಶ್ವರಿ ಕಾಳಿಕ ಪರಮೇಶ್ವರಿ ಜಗದೀಶ್ವರಿ ಅಮ್ಮ ಸರ್ವೇಶ್ವರಿ ಅಮ್ಮ ಭುವನೇಶ್ವರಿ
ದೀಪ ಬೆಳಗಿದೆ, ಕತ್ತಲೀಗ ಕಳೆದಿದೆ, ಮಾತೆ ನಿನ್ನ ಅಂಗಳಕ್ಕೆ ಜ್ಯೋತಿ ಪ್ರಭೆಯ ನೀಡಿದೆ, ಮಾತೆ ನಿನ್ನ ಅಂಗಳಕ್ಕೆ ಜ್ಯೋತಿ ಪ್ರಭೆಯ ನೀಡಿದೆ. ಧನುರ್ಮಾಸದ ಧನು ಪೂಜೆಯ ಕಣ್ತುಂಬ ಕಂಡರು ಕಣ್ಣು ದನಿಯದು, ಧನುರ್ಮಾಸದ ಧನು ಪೂಜೆಯ ಕಣ್ತುಂಬ ಕಂಡರು ಕಣ್ಣು ದನಿಯದು, ಮನ ತುಂಬಿ ಬಂದರು ಆಸೆ ಮುಗಿಯದು, ಮನ ತುಂಬಿ ಬಂದರೂ ಆಸೆ ಮುಗಿಯದು. ಅಮ್ಮ ಜಗದೀಶ್ವರಿ, ಅಮ್ಮ ಸರ್ವೇಶ್ವರಿ, ಅಮ್ಮ ಭುವನೇಶ್ವರಿ, ಕಾಳಿಕ ಪರಮೇಶ್ವರಿ, ಅಮ್ಮ ಜಗದೀಶ್ವರಿ, ಅಮ್ಮ ಸರ್ವೇಶ್ವರಿ, ಅಮ್ಮ ಭುವನೇಶ್ವರಿ, ಕಾಳಿಕ ಪರಮೇಶ್ವರಿ. ಆತ್ಮೀಯ ವೀಕ್ಷಕರೇ, ಮಕರ ಸಂಕ್ರಮಣದ ಈ ಪುಣ್ಯಕಾಲದಲ್ಲಿ ಕೊರೆಯುವ ಚಳಿಯ ನಡುವೆ ಕೇರಳ ಕರ್ನಾಟಕ ಗಡಿ ಭಾಗದ ಮಂಜೇಶ್ವರ, ಅದರಲ್ಲೂ ಬಂಗ್ರ ಮಂಜೇಶ್ವರದ ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನದ ಸನ್ನಿಧಾನಕ್ಕೆ ಬೆಳ್ಳಂಬೆಳಗ್ಗೆ ನಾವು ಬಂದಿದ್ದೇವೆ. ಚಳಿಯನ್ನು ಲೆಕ್ಕಿಸದೆ ಸಾವಿರಾರು ಭಕ್ತರು ಸುಮಾರು 4:30 ಮುಂಜಾನೆ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಮ್ಮನ ದರ್ಶನಕ್ಕಾಗಿ, ಹಣತೆಯ ಪ್ರಣತೆಯ ದೀಪಗಳ ನಡುವೆ ಕಂಗೊಳಿಸುವಂತಹ ಶ್ರೀ ಕಾಳಿಕಾ ಪರಮೇಶ್ವರಿ ದರ್ಶನವನ್ನು ಮಾಡುವುದಕ್ಕಾಗಿ ಎಲ್ಲವನ್ನು ಮರೆತು, ಅದು 2 ವರ್ಷಗಳಿಂದ ಕೊರೋನಾ ಮಹಾಮಾರಿಯಿಂದ ಕಕ್ಕಿಟ್ಟಂತಹ ಸಂಸಾರಗಳು, ಲೋಕಕ್ಕೆ ಬಂದಿರುವಂತಹ ಕತ್ತಲೆಯನ್ನು ದೂರ ಮಾಡಬೇಕು ಅಂತ ಹೇಳಿ ಅವರದ್ದೇ ಆದಂತಹ ಒಂದು ಹಣತೆಯನ್ನು ಬೆಳಗಿ ಇಡೀ ಬೆಳಕನ್ನೇ ಪಸರಿಸುವಂತಹ ರೀತಿಯಲ್ಲಿ ಹಣತೆಗಳನ್ನು ಹಚ್ಚುವುದಕ್ಕಾಗಿ ಅವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ನಾವು ಕೂಡ ಬೆಳ್ಳಂಬೆಳಗ್ಗೆ ಈ ಕ್ಷೇತ್ರವನ್ನು ಸಂದರ್ಶನ ಮಾಡಿದ್ದೇವೆ ಮತ್ತು ಭಕ್ತಾದಿಗಳ ಈ ಸಂತೋಷವನ್ನು ಕಂಡು ನಮ್ಮ ಹೃದಯ ಕೂಡ ತುಂಬಿ ಬಂದಿದೆ. ಕಾಳಿಕಾ ಪರಮೇಶ್ವರಿಗೆ ದೀಪವನ್ನು ಬೆಳಗಿ ಆರತಿಯನ್ನು ಬೆಳಗಿದಾಗ ಅವರ ಮನಸ್ಸಿಗೆ ಆದಂಥ ಆನಂದ ಏನು, ಬನ್ನಿ ಭಕ್ತರ ಹತ್ರನೇ ಕೇಳೋಣ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಾನು ಇದೇ ಪರಿಸರದ ನಿವಾಸಿ, ಈ ಬಂಗ್ರಮಂಜೇಶ್ವರ ಶಾಲೆಯ ಅಧ್ಯಾಪಿಕೆ ಗಾಯತ್ರಿ. ಇಲ್ಲೇ ಪಕ್ಕದಲ್ಲಿರುವಂತಹ ಕಾಳಿಕಾಂಬ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇಲ್ಲಿನ ಈ ವೈಭವವನ್ನು ಕಾಣುವಾಗ ಬಹುಶಃ ಯಾವುದೋ ಒಂದು ಶಿಖರದಲ್ಲಿ ತಾಯಿಯು ನಮ್ಮನ್ನು ಹರಸುತ್ತಿರುವಂತೆ ಕಾಣಿಸ್ತಾ ಇದೆ. ದೀಪದ ಶಿಖೆಯಲ್ಲಿ ಆ ಒಂದು ಬೆಳಕಿನಲ್ಲಿ ಪ್ರಜ್ವಲಿಸುತ್ತಾ ತಾಯಿಯನ್ನು ನಾನು ನಮಸ್ಕರಿಸ್ತಾ ಇದ್ದೇನೆ. ಇಲ್ಲಿನ ಈ ವೈಭವವು ಇವತ್ತು ನಿನ್ನೆದಲ್ಲ, ಹಿಂದಿನಿಂದಲೇ ನಾನು ಇಲ್ಲಿಗೆ ಬಂದು 20 ವರ್ಷಗಳಾಯಿತು. ಆ 20 ವರ್ಷದಲ್ಲಿ ದಿನದಿಂದ ದಿನಕ್ಕೆ, ಬಹುಶಃ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಹೋಗುತ್ತಿದೆ. ಅಂದರೆ ಮೊದಲ ಬಾರಿಗೆ ನಾನು ಇಲ್ಲಿಗೆ ಬಂದಾಗ ಈ ಮಕರ ಸಂಕ್ರಾಂತಿಯ ಈ ದಿವಸ ಹೇಗಿತ್ತು ಅಂತ ಹೇಳಿದರೆ, ಚಿಕ್ಕದಾಗಿರುವಂತಹ ಒಂದು ಕೆಲವು ಹಣತೆಗಳು ಮಾತ್ರ ಇಲ್ಲಿ ಇರ್ತಾ ಇದ್ದು, ಈಗ ಹಾಗೆ ಅಲ್ಲ, ಪ್ರತಿ ವರ್ಷವೂ ಒಂದು 100 ಹಣತೆಗಳು ಹೆಚ್ಚುತ್ತಾ ಹೋಗಿ ಈಗ ಪೂರ್ತಿ ಒಳಾಂಗಣ ಅಲ್ಲದೆ ಹೊರಬದಿಯಲ್ಲಿಯೂ, ಹೊರಗಿಂದ ಬಿಟ್ಟು ಆ ರಸ್ತೆಯ ಆ ಕಡೆಯಲ್ಲಿರುವಂತಹ ಆ ಸ್ಥಳದಲ್ಲಿ ಅಂದರೆ ನಾಗನಕಟ್ಟೆಯಲ್ಲಿಯೂ ಅಂತೂ ಪೂರ್ತಿಯಾಗಿ ಒಂದು ಬೆಳಕಿನ ವೈಭವದಲ್ಲಿ ನಾವು ತಾಯಿಯನ್ನು ಕಾಣ್ತಾ ಇದ್ದೇವೆ. ಇಲ್ಲಿರುವಂತಹ ಪ್ರತಿಯೊಬ್ಬ ಭಕ್ತರು, ಪ್ರತ್ಯೇಕವಾಗಿ ಮಹಿಳೆಯರು, ಹಗಲು ರಾತ್ರಿ ಅನ್ನದೆ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಎಲ್ಲರಿಗೂ ಈ ಒಂದು ಸುಸಂದರ್ಭದಲ್ಲಿ ದೇವಿಯು
ನಮ್ಮನ್ನೆಲ್ಲರನ್ನು ಹರಸಲಿ ಎಲ್ಲರಿಗೂ ಉತ್ತರೋತ್ತರವಾದಂತ ಸೌಭಾಗ್ಯವನ್ನು ಸುಮಂಗಲೀತನವನ್ನು ಎಲ್ಲರಿಗೂ ನೀಡಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ನಾನು ಪ್ರಿಯಾ ಈ ಕಾಳಿಕಾ ಪರಮೇಶ್ವರಿ ಅಂಗ್ರಮಂಜೇಶ್ವರ ದೇವಸ್ಥಾನದ ಮಹಿಳಾ ಸಂಘದ ಕೋಶಾಧಿಕಾರಿ ಇವತ್ತಿನ ವಿಶೇಷತೆ ಅಂತ ಹೇಳಿದ್ರೆ ಮಕರ ಸಂಕ್ರಾಂತಿ ಅಂದ ಧನು ಒಂದು ತಿಂಗಳಿಂದ ಧನುರ್ಮಾಸ ಪೂಜೆಯನ್ನು ಮಾಡ್ತಾ ಇರ್ತೇವೆ ಇವತ್ತು ಇದರ ಕೊನೆಯ ದಿನ ವಿಜೃಂಭಣೆಯಾಗಿ ದೀಪೋತ್ಸವದ ವಿಜೃಂಭಣೆಯಾಗಿ ನಾವು ಆಚರಿಸ್ತಾ ಇದ್ದೇವೆ ನಾನಿದು ತುಂಬ ವರ್ಷದಿಂದ ನೋಡ್ತಾ ಇದ್ದೇನೆ ಇಲ್ಲಿ ವರ್ಷ ವರ್ಷಕ್ಕೂ ದೀಪ ಹಣತೆಯ ಹೆಚ್ಚುತ್ತಾ ಹೋಗ್ತಾ ಇದೆ ಈ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗ ಇದ್ದರೂ ಯಾರೂ ಅದನ್ನು ಪರಿಗಣಿಸದೆ ಎಲ್ಲರೂ ಇದರಲ್ಲಿ ಸಹಭಾಗಿಯಾಗಿದ್ದಾರೆ ಓಂ ಶ್ರೀ ಗುರುಭ್ಯೋ ನಮಃ ಕ್ಷೇತ್ರ ಮಾತೆಯ ವಂದಿಸುತ್ತ ನಮ್ಮ ಈ ಬಂಗರಮಂಜೇಶ್ವರ ದೇವಸ್ಥಾನದಲ್ಲಿ ನಡೆಯುವಂಥ ವರ್ಷಕ್ಕೆ ಒಮ್ಮೆ ಆಗುವಂಥ ಇದು ಒಂದು ತಿಂಗಳವರೆಗೆ ನಡೀತಾ ಉಂಟು ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಅದನ್ನು ನಾವು ಮಾಡ್ತಾ ಇದ್ದೇವೆ ಹಾಗೂ ಬೆಳಗ್ಗೆ 5 ಗಂಟೆಯಿಂದ ಓಜ ಸಾಹಿತ್ಯ ಕೂಟದವರು ಭಜನೆಯನ್ನು ಸಹ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಎಲ್ಲರೂ ಬಂದು ಅವರ ಮೂಲಕ ದೀಪ ಒಂದೊಂದು ಹಣತೆಯು ಈಗ ಬರುವಂತಹ ಕೊರೋನಾವನ್ನು ಹೋಗಲಾಡಿಸಲು ಪಣ ತೊಟ್ಟು ಒಂದೊಂದು ಹಣತೆ ಎಲ್ಲರೂ ಪ್ರಾರ್ಥನೆಯೊಂದಿಗೆ ಹಣತೆಯನ್ನು ಉಚ್ಚರಿಸ್ತಾ ಇದ್ದಾರೆ ಹಾಗೂ ಇವತ್ತಿನ ಈ ಧನುರ್ಮಾಸ ಪೂಜೆಯಲ್ಲಿ ಭಾಗವಹಿಸಿದ ತುಂಬ ಜನರು ಕೂಡ ಇಲ್ಲಿಯ ನಮ್ಮ ಕಾಳಿಕಾ ಪರಮೇಶ್ವರಿಯ ವಿಶ್ವ ದರ್ಶನವನ್ನು ಎಲ್ಲರೂ ನೋಡಿ ಕಣ್ತುಂಬಿಸಿಕೊಂಡಿದ್ದಾರೆ ಹಾಗೂ ಇಲ್ಲಿ ಇನ್ನು ಮುಂದೆಯೂ ಬ್ರಹ್ಮಕಲಶದ ವಿಜೃಂಭಣೆ ನಡೀಲಿಕ್ಕೆ ಇದೆ ಅದಕ್ಕೆ ಕೂಡ ಎಲ್ಲರೂ ಪ್ರಾರ್ಥನೆಯೊಂದಿಗೆ ಅಮ್ಮನ ಸೇವೆಯನ್ನು ಮಾಡಿ ಕೊರೋನಾವನ್ನು ಹೋಗಲಾಡಿಸಿ ವಿಜೃಂಭಣೆಯಿಂದ ಆಗುವ ಹಾಗೆ ಎಲ್ಲರೂ ಪ್ರಾರ್ಥನೆ ಮಾಡಬೇಕು
ಓಂ ಶ್ರೀ ಗುರುಭ್ಯೋ ನಮಃ. ಸಪರಿವಾರ ಸಮೇತ ಶ್ರೀ ಕಾಳಿಕಾ ಪರಮೇಶ್ವರಿ ಮಾತೆಗೆ ವಂದಿಸ್ತಾ. ಇದು ಕಾಸರಗೋಡು ಜಿಲ್ಲೆಯ ಈ ಮಂಜೇಶ್ವರದ ಬಂಗ್ರ ಮಂಜೇಶ್ವರ ಶ್ರೀ ಕಾಳಿಕಾ ಪರಮೇಶ್ವರಿ ಕ್ಷೇತ್ರ. 1953 ಇಲ್ಲಿಯ ನೂತನ ಬಿಂಬ ಪ್ರತಿಷ್ಠೆ ಕಾರ್ಯಕ್ರಮಗಳು ಜರುಗಿ ತದನಂತರ 2007 ಪುನಃ ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕವು ಜರುಗಿದೆ. ಪರಂಪೂಜ್ಯ ಜಗದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶರಾದಂತಹ ಜಗದ್ಗುರು ಅನಂತಶ್ರೀಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ನಮ್ಮ ಕ್ಷೇತ್ರ ತಂತ್ರಿವರ್ಯರಾದಂತಹ ಮಂಗಳೂರು ಕೆ ಉಮೇಶ್ ತಂತ್ರಿವರ್ಯರ ಒಂದು ಪ್ರಧಾನ ಆಚಾರ್ಯತೆಯಲ್ಲಿ ಎಲ್ಲ ಪೌರೋಹಿತ್ಯ ವರ್ಗದವರ ಸಹಕಾರದಲ್ಲಿ ಇಲ್ಲಿ 2007 ಅಷ್ಟಬಂಧ ಪುನರ್ಪ್ರತಿಷ್ಠಿತ ಬ್ರಹ್ಮಕಲಶೋತ್ಸವ ಜರುಗಿದೆ. ತದನಂತರ ಇದೀಗ ಇದೇ ಬರುವ 16-20 ತನಕ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಜರುಗಲಿದೆ. ಪರಂಪೂಜ್ಯ ಜಗದ್ಗುರುಗಳಾದಂಥ ಅನಂತಶ್ರೀಭೂಷಿತ ಅನಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶರಾದಂಥ ಅನಂತಶ್ರೀಭೂಷಿತ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಕ್ಷೇತ್ರ ತಂತ್ರಿವರಾದಂಥ ಬ್ರಹ್ಮಶ್ರೀ ವೇದಮೂರ್ತಿ ಉಮೇಶ್ ತಂತ್ರಿವರ್ಯರು ಮಂಗಳೂರು ಇವರ ಪ್ರಧಾನ ಆಚಾರ್ಯತೆಯಲ್ಲಿ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಬ್ರಹ್ಮಶ್ರೀ ಪ್ರಕಾಶನ್ ಸೇವತಿ ಮತ್ತು ಇತರ ಪೌರೋಹಿತ್ಯ ವರ್ಗದವರ ಎಲ್ಲ ಸಹಕಾರದೊಂದಿಗೆ 2022 ಇಸವಿ ತಿಂಗಳು 16-20 ತನಕ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಜರುಗಲಿದೆ. ಆ ಪ್ರಯುಕ್ತ ಇವತ್ತಿನ ದಿವಸ ಪ್ರತಿ ವರ್ಷ ನಡೆಯುವಂತೆ ಮಕರ ಸಂಕ್ರಮಣದ ದಿವಸ ಹಲವಾರು ವರ್ಷಗಳ ನಡ್ಕೊಂಡು ಬಂದಂತೆ ದೀಪೋತ್ಸವದ ಒಂದು ವಿಶೇಷ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಂಧುಗಳು ಭಾಗವಹಿಸಿದ್ದಾರೆ. ಇಷ್ಟು ವರ್ಷದಿಂದ ಕೆಲ ವರ್ಷದಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮ ಜರುಗಿದೆ. ಬಂದಂಥವ್ರನ್ನ ನಾವೆಲ್ಲ ಸ್ವಾಗತಿಸ್ತಾ ಇದೀಗ ನಮ್ಮ ಬ್ರಹ್ಮಕಲಶೋತ್ಸವ ಪರವಾಗಿ ನಮ್ಮ ಮುಕ್ತೇಶ್ವರವರಾದ ಈ 3 ಮುಕ್ತೇಶ್ವರಿದ್ದಾರೆ ಇಲ್ಲಿ. ಪದ್ಮನಾಭಾಚಾರ್ಯ ಬತ್ತೇರಿ, ಪ್ರತಾಪನಗರ ಮತ್ತು ವೆಂಕಟರಮಣಾಚಾರ್ಯ ಮುಲಿಗದ್ದೆಯವರು, ಮತ್ತೊಬ್ಬರು ದೇವರ ಅಶೋಕಾಚಾರ್ಯ, 3 ಮುಕ್ತೇಶ್ವರ. ಮುಕ್ತೇಶ್ವರ ಮಂಡಳಿ ಪರವಾಗಿ ನಮ್ಮ ವೆಂಕಟರಮಣಾಚಾರ್ಯ ಮುಳಿಗದ್ದೆಯವರು, ರಿಟೈರ್ಡ್ ಮುಖ್ಯೋಪಾಧ್ಯಾಯ ಅವರು, ಅವರು ನಮ್ಮನ್ನು ಉದ್ದೇಶಿಸಿ ಈ ಒಂದೆರಡು ಮಾತನ್ನು ಆಡಲಿದ್ದಾರೆ. ಬಂಗ್ರ ಮಂಜೇಶ್ವರ ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಹಲವು ವರ್ಷಗಳಿಂದ ಹಂತ ಹಂತವಾಗಿ ಅಭಿವೃದ್ಧಿ ತಂದು 2007 ಉತ್ತಮ ರೀತಿಯಲ್ಲಿ ಬ್ರಹ್ಮಕಲಶವನ್ನು ಮಾಡಿದ ನಂತರ ಇದು ಅನಂತರ 12ನೇ ವರ್ಷದ ಬ್ರಹ್ಮಕಲಶೋತ್ಸವ ನಡೆಸಬೇಕಾದ್ದು ಕಳೆದ 2020 ಅದರಲ್ಲಿ ಆಗಬೇಕಿತ್ತು. ಆ 2 ವರ್ಷ ಮುಂದೆ ಹೋಗಿ 2022 ನಾಡಿದು ಫೆಬ್ರವರಿ 17ರಿಂದ ತೊಡಗಿ 20ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವವನ್ನು ಆಯೋಜಿಸಿಕೊಳ್ಳುವಂಥೇಳಿ ತಂತ್ರ ನಮ್ಮ ಎಲ್ಲ ಸಮಿತಿ ಇದರಲ್ಲಿ ರೂಪೀಕರಣಗೊಂಡು ನಿರ್ಧಾರ ಮಾಡಿದಂತೆ ತಂತ್ರವರಿಯರ ಒಂದು ವಿಶೇಷ ಸಾನ್ನಿಧ್ಯದಲ್ಲಿ ಚಂದವಾಗಿ ನಡೆಸಿಕೊಡುವಂಥ ಎಲ್ಲರೂ ನಮ್ಮ ಊರಿನ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೂ ನಮ್ಮ ದೇಶವ್ಯಾಪಿಯಾಗಿರುವಂಥ ನಮ್ಮ ಈ ದೇವಸ್ಥಾನದ ಎಲ್ಲ ಅವರನ್ನು ಸಂಪರ್ಕ ಮಾಡೋದ್ರ ಮೂಲಕ, ಅವರಿಲ್ಲಿ ತಿಳಿಸುವುದರ ಮೂಲಕ ಯಶಸ್ವಿ ನಡುವೆಯಾಗಲಿ ಎಲ್ಲರ ಒಂದು ಇದನ್ನು ನಾವು ಕೋರ್ತಾ ಇದ್ದೇವೆ. ಅದಕ್ಕೆ ಪೂರ್ಣ ಸಹಕಾರವನ್ನು ಕೂಡ ಎಲ್ಲರ ಒಂದು ಇದರಲ್ಲಿ ಕೇಳ್ತಾ ಇದ್ದೀನಿ. ಅದು ಶ್ರೀ ಕಾಳಿಕಾ ಪರಮೇಶ್ವರಿ ವಿಶ್ವಕರ್ಮ ಸಮಾಜ ಸಭಾ, ಜೊತೆಗೆ ನಮ್ಮ ಸಹಸಂಸ್ಥೆಗಳಂಥ ಓಜಸ್ ಸಾಹಿತ್ಯಕೂಟ ಬಂಗ್ರ ಮಂಜೇಶ್ವರ, ಶ್ರೀ ಕಾಳಿಕಾ ಪರಮೇಶ್ವರಿ ವಿಶ್ವಕರ್ಮ ಮಹಿಳಾ ಸಂಘ, ಜೊತೆ ಗುರುಸೇವಾ ಪರಿಷತ್, ಈ ಸಹಸಂಸ್ಥೆಗಳೊಂದಿಗೆ ಈ ಕಾರ್ಯಕ್ರಮ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಜರುಗ್ತಾ ಇದೆ. ಜೊತೆಗೆ ನಮ್ಮ ಪರಿಸರದ ಎಲ್ಲ ಕ್ಷೇತ್ರಗಳ ಪದಾಧಿಕಾರಿಗಳನ್ನು ನಾವು ಕರೆದಿದ್ದೇವೆ, ಎಲ್ಲ ಕಾರ್ಯಕರ್ತರು ಕರೆದಿದ್ದೇವೆ. ಹಲವಾರು ಸಂಘ ಸಂಸ್ಥೆ ನಮ್ಮೊಂದಿಗೆ ಕೈ ಜೋಡಿಸಿದೆ. ನಮ್ಮ ಪರಿಸರದ ಎಲ್ಲ ಕಾರ್ಯಕ್ರಮ ಎಲ್ಲ ಕ್ಷೇತ್ರಗಳ ಪದಾಧಿಕಾರಿಗಳು, ಸಂಘ ಸಂಸ್ಥೆಯ ಸದಸ್ಯರು ಈ ವತಿಯಿಂದ ಮತ್ತು ಅವರ ಸಹಕಾರದೊಂದಿಗೆ ಈ ಬ್ರಹ್ಮಕಲಶೋತ್ಸವ ಜರುಗಲಿದೆ. ಈ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರೂ ಒಂದು ಸಹಕರಿಸಿ ಶ್ರೀ ಮಾತೆ ಕೃಪೆಗೆ ಪಾತ್ರರಾಗಬೇಕಾಗಿ ನಿಮ್ಮನ್ನೆಲ್ಲ ಆ ಕಲಶೋತ್ಸವಕ್ಕೆ ನಾವು ವಿದ್ಯುಕ್ತವಾಗಿ ನಿಮ್ಮನ್ನು ಆಹ್ವಾನಿಸ್ತಿದ್ದೇವೆ. ಈಗ ಮತ್ತೊಬ್ಬರು ನಮ್ಮ ತಂತ್ರಿವರಾದಂತಹ ಈ ಕ್ಷೇತ್ರ 2007 ಬ್ರಹ್ಮಕಲಶವನ್ನು ನಡೆಸಿ ಇದೀಗ 2022 ಬ್ರಹ್ಮಕಲಶವಂತ ಪ್ರಧಾನ ಆಚಾರ್ಯತ್ವವನ್ನು ವಹಿಸಿದಂತಹ ಬ್ರಹ್ಮಶ್ರೀ ವೇದಮೂರ್ತಿ ಕೆ ಉಮೇಶ್ ತಂತ್ರಿಯವರು ಮಂಗಳೂರು ಇವರು ಮಾತನಾಡಿದ್ದಾರೆ. ವೇದಾಂತ ಪ್ರತಿಪಾದ್ಯವಾದಂತಹ ಬಂಗ್ರ ಮಂಜೇಶ್ವರ ಶ್ರೀ ಕಾಳಿಕಾಪರಮೇಶ್ವರ ಸನ್ನಿಧಾನ ಅದ್ಭುತವಾದದ್ದು, ಅನುರಣೀಯವಾದದ್ದು. ಕಲವು ಕಾಲಿ ವಿನಾಯಕು ಎಂಬಂತಹ ತತ್ವಾರ್ಥಕ್ಕೆ ಅನುಗುಣವಾಗಿ ವಿಶ್ವಬ್ರಾಹ್ಮಣ ಈ ಸಂಸ್ಕೃತಿಯ ಪರಂಪರೆಯಿಂದ ಪೂಜಿಸಲ್ಪಟ್ಟಂತಹ ಈ ಮಹಾತಾಯಿ ಅತ್ಯಂತ ಕ್ಷಿಪ್ರಗತಿಯಲ್ಲೇ ಭಕ್ತರಿಗೆ ವಿಶೇಷವಾದಂತಹ ಫಲವನ್ನು ಕೊಡುವಂತಹ ಮಹಾತಾಯಿಗಳು. ಅವಳ ಒಂದು ವಿಶೇಷವಾದಂತಹ ಸನ್ನಿಧಾನದ ಒಂದು ಬ್ರಹ್ಮಕಲೋತ್ಸವ 2ನೇ ಆವೃತ್ತಿಯ ಬ್ರಹ್ಮಕಲಶೋತ್ಸವದ ಒಂದು ವಿಶೇಷವಾದಂತಹ ಒಂದು ತಯಾರಿಯಲ್ಲಿ ನಾವೆಲ್ಲರೂ ಕಂಕಣಬದ್ಧರಾಗಿದ್ದೇವೆ ಎಂಬಂತಹ ತತ್ವಾರ್ಥವನ್ನು ಪ್ರಾಮುಖ್ಯವಾಗಿಟ್ಟುಕೊಂಡು 12 ವರ್ಷಗಳಿಗೊಮ್ಮೆ ಕ್ಷೇತ್ರದಲ್ಲಿ ಕಲೆಗಳೆಲ್ಲ ವಿಶೇಷವಾದಂತಹ ರೀತಿಯಲ್ಲಿ ಅದು ಕಮ್ಮಿ ಆಗ್ತಾ ಬರ್ತಾ ಇರ್ತದೆ. ಈ ಒಂದು ಸಂದರ್ಭದಲ್ಲಿ ಅದನ್ನು ಪುನಃ ಯಾವುದು
ಕಲೆಗಳನ್ನು ಕೊಡುವಂತಹ ಒಂದು ವಿಶೇಷವಾದಂತಹ ಒಂದು ಶಕ್ತಿಯೇ, ಶಕ್ತಿಯ ಒಂದು ಪ್ರತೀಕವೇ ಬ್ರಹ್ಮಕಲಶೋತ್ಸವ. ಇಂತಹ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ವಿಶೇಷವಾಗಿ ತಾಯಿ ಸನ್ನಿಧಾನದಲ್ಲಿ ಇದೇ ಬರುವ ಫೆಬ್ರವರಿ 20ನೇ ತಾರೀಕಿನ ಒಂದು 8-10 ತನಕ ನಡೆಯುವಂತಹ ಒಂದು ವಿಶೇಷವಾದಂತಹ ಅಮೃತ ಸಿದ್ಧಿಯೋಗದ ಮುಹೂರ್ತದಲ್ಲಿ ಈ ಒಂದು ಮಹಾ ಒಂದು ಪರ್ವಕಾಲದಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ನಡೆಸಬೇಕೆಂಬಂಥ ಒಂದು ವಿಶೇಷವಾದಂಥ ಒಂದು ಸಂಕಲ್ಪವನ್ನು ಇಲ್ಲಿಯ ಅಧ್ಯಕ್ಷ ಮಹೋದಯರು ಹಾಗೆ 3 ಜನ ಮುಕ್ತೇಶರುಗಳು ಹಾಗೆ ಎಲ್ಲ ಪದಾಧಿಕಾರಿಗಳನ್ನೆಲ್ಲ ಪ್ರಾಮುಖ್ಯವಾಗಿಟ್ಟುಕೊಂಡು ಇಡೀ ಸಮಾಜದ ಊರು ಪರವೂರಿನಲ್ಲಿ ಪರದೇಶಗಳಿರುವಂಥ ಎಲ್ಲ ಭಕ್ತಾದಿಗಳ ವಿಶ್ವಾಸ ಮತವನ್ನು ಆಯ್ದುಕೊಂಡು ಈ ಒಂದು ವಿಶೇಷವಾದಂತಹ ಸನ್ನಿಧಾನದಲ್ಲಿ ಈ ಒಂದು ಮಹತ್ತರವಾದಂತಹ ಕಾರ್ಯಕ್ರಮವನ್ನು ನಾವು ಜರುಗಿಸುವುದಾಗಿ ನಾವು ಸಂಕಲ್ಪಬದ್ಧರಾಗಿದ್ದೇವೆ. ಈ ಒಂದು ಮಕರ ಸಂಕ್ರಾಂತಿ ಇದು ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಒಂದು ವಿಶೇಷವಾದಂಥ ಒಂದು ಪರ್ವಕಾಲ. ಇಲ್ಲಿ ಈ ನಮ್ಮ ದೇಹದ ಒಂದು ಉಪಾಧಿಯಲ್ಲಿ ಬತ್ತಿಯನ್ನು ನಾವು ವಿನಿಯೋಗ ಮಾಡ್ತೇವೆ. ಹಾಗೆ ನಮ್ಮ ಬತ್ತಿಯೇ ನಮ್ಮ ದೇಹವಾಗಿದೆ, ಆತ್ಮದ ಸಂಕೇತ. ಹಾಗೆ ಈ ಹಣತೆ ಎಂಬುದು, ಈ ದೀಪ ಎಂಬುದು, ಇದು ವಿಶೇಷವಾಗಿ ಒಂದು ಪ್ರಕೃತಿಯ ಒಂದು ವಿಶೇಷವಾದಂತಹ ಒಂದು ಯಾವುದು ದ್ಯೋತಕವಾಗಿದೆ, ಪ್ರಕೃತಿಯ ಒಂದು ವಿಶೇಷವಾದಂತಹ ಶಕ್ತಿಯೂ ಆಗಿದೆ. ಅಂತಹ ಒಂದು ಶಕ್ತಿಯಲ್ಲಿ ಈ ಬುದ್ಧಿಯ ರೂಪದಲ್ಲಿ ಗುರುಶಕ್ತಿಯನ್ನು ಪ್ರಾಮುಖ್ಯವಾಗಿಟ್ಟುಕೊಂಡು ಪ್ರೇಮರೂಪವಾದಂತಹ ತೈಲವನ್ನು ಅದಕ್ಕೆ ವಿನಿಯೋಗಗೊಳಿಸಿ ಆ ಮೂಲಕ ಭಕ್ತಿಯನ್ನು ವಿಶೇಷವಾದಂತಹ ಭಕ್ತಿ ರಸದಲ್ಲಿ ಅದನ್ನು ವಿಶೇಷವಾದಂತಹ ರೀತಿ ಸಾಂದ್ರತೆಗೊಳಿಸಿ ತನ್ಮೂಲಕ ಜ್ಞಾನದ ಉಪಾಧಿಯಲ್ಲಿ ಅದಕ್ಕೆ ಬೆಳಕನ್ನು ನಾವು ಯಾವುದು ಸಂಯೋಜಿಸುವಂಥದ್ದು ಭಗವಂತನ ಯಾವುದು ಜೊತೆಗೆ ಆತ್ಮೀಯ ಸಂಬಂಧವನ್ನು ನಾವು ಇಟ್ಟುಕೊಂಡ ಹಾಗೆ. ಯಾಕೆಂದರೆ ಕೊನೆಯಲ್ಲಿ ನಾವು ಇಹದಲ್ಲಿ ಸುಖಮಯವಾದಂಥ ಆನಂದಮಯವಾದಂಥ ಆರೋಗ್ಯಕರವಾದಂತಹ ಜೀವನವನ್ನು ನಡೆಸಬೇಕಾದರೂ ಭಗವಂತನ ಒಂದು ವಿಶೇಷವಾದಂಥ ಒಂದು ಅನುಸಂಧಾನ ಎಂಬುದು ನಮಗೆ ಪ್ರಾಮುಖ್ಯವಾಗಿರ್ತದೆ. ಕೊನೆಯಲ್ಲಿ ಇಲ್ಲಿ ಯಾರೂ ಶಾಶ್ವತರಲ್ಲ. ಅಂತಹ ಕಾಲದಲ್ಲಿ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡ, ಹುಚ್ಚಪ್ಪುಗಳಿಲ್ಲ ಎಂಬಂಥ ಒಂದು ಸಿದ್ಧಾಂತವನ್ನು ಯಾವುದು ವಿಶೇಷವಾದಂಥ ಕೀರ್ತನಕಾರರು ಈ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಕೊನೆಯಲ್ಲಿ ನಾವು ಯಾರೂ ಶಾಶ್ವತರಲ್ಲ. ನಮ್ಮ ವಿಶೇಷವಾದಂಥ ಯಾವುದು ರೀತಿಯ ಬದುಕು ಇದು ಶಾಶ್ವತವಾಗಿರುತ್ತದೆ. ಇಂತಹ ಒಂದು ಸಂದೇಶವನ್ನು ಕೊನೆಯಲ್ಲಿ ನಾವು ಮೋಕ್ಷಾನಂದವನ್ನು ಪಡಿಬೇಕಾದರೆ ಆ ಭಗವಶಕ್ತಿಯ ಅನುಸಂಧಾನ ಎಂಬುದು ನಾವು ಅತ್ಯಂತ ಪ್ರಾಮುಖ್ಯವಾಗಿಟ್ಟುಕೊಳ್ಬೇಕು. ಯಾಕೆಂದರೆ ಭಗವಂತನಲ್ಲಿ ಯಾವುದೇ ಭೇದ ಭೇದಗಳಿಲ್ಲ. ಶಿವ ತನ್ನ ಅರ್ಧದೇಹವನ್ನು ಪಾರ್ವತಿಗೆ ಕೊಟ್ಟಿದ್ದಾನೆ. ಪಾರ್ವತಿಯೇ ಆ ಮಹಾತಾಯಿ ಕಾಳಿಕಾ ಪರಮೇಶ್ವರಿ ಆಗಿದ್ದಾಳೆ. ಅಂತಹ ಮಹಾತಾಯಿ ಬೇರೆಲ್ಲ, ಆ ಭಗವಂತ ಬೇರೆಲ್ಲ. ಅಂದರೆ ನಾವು ತಾಯಿ ರೂಪದಲ್ಲಿ ಪ್ರತ್ಯಕ್ಷವಾದಂತಹ ಪ್ರಪಂಚದಲ್ಲಿ ತಾಯಿ ಹೇಗೆ ನಮಗೆ ಯಾವುದು ನಮ್ಮ ಎಲ್ಲ ಮಕ್ಕಳ ಅಪರಾಧವನ್ನು ಕ್ಷಮಿಸಿ ತನ್ಮೂಲಕ ಅವಳಲ್ಲಿ ಕ್ಷಮಕ್ಕೆ ಹಿಡಿದಾಗ ನಮ್ಮನ್ನು ಯಾವ ರೀತಿ ಅನುಗ್ರಹಿಸಿ ತಂದೆ ಮುಖಾಂತರ ಎಲ್ಲವನ್ನು ಮಕ್ಕಳಿಗೆ ಯಾವ ರೀತಿ ದಯಪಾಲಿಸ್ತಾಳೋ ಅದೇ ರೀತಿಯಲ್ಲಿ ಭಗವಂತನು ನೀನೇ ತಾಯಿ, ನೀನೇ ತಂದೆ, ನೀನೇ ನನ್ನ ಬಂಧು ಬಳಗ, ನನ್ನಲ್ಲಿರುವಂತಹ ಸರ್ವ ಸಂಪತ್ತುಗಳು ನಿನ್ನ ವರಪ್ರಸಾದವಾಗಿದೆ ಎಂಬಂತಹ ಸ್ನೇಹರೂಪವಾದಂತಹ ಭಕ್ತಿ ರಸವನ್ನು ಅಲ್ಲಿ ಪ್ರಾಮುಖ್ಯವಾಗಿಟ್ಟುಕೊಂಡಾಗ ನಮ್ಮನ್ನು ನಾವು ನಮ್ಮ ಭಾರವನ್ನು ಅಲ್ಲಿ ಭಗವಂತನಲ್ಲಿ ಅರ್ಪಣೆ ಮಾಡಿದಾಗ ಅಂತಹ ಒಂದು ವಿಶೇಷವಾದಂಥ ಅನುಸಂಧಾನ ನಮಗೆ ಪ್ರಾಪ್ತಿಯಾಗಿ ಇಹ ಜೀವನದಲ್ಲಿ ಸುಖಮಯವಾದಂಥ ಆನಂದಮಯವಾದಂತಹ ಜೀವನ ನಡೆಸುವಂತೆಯೂ ಕೊನೆಯಲ್ಲಿ ಮೋಕ್ಷಾನಂದದ ಸವಿಯನ್ನು ಆ ಮಹಾತಾಯಿ ನೀಡುವಂತಹ ಮಹಾಮಾತೆಯವಳು. ಇಡೀ ಜಗತ್ತಿನಲ್ಲಿ ಮಹಾಕಾಳಿ ಅಂದರೆ ರಾಮಕೃಷ್ಣ ಪರಮಹಂಸರು ಪೂಜಿಸಿದಂತಹ ಮಹಾತಾಯಿಯವಳು, ವಿವೇಕಾನಂದರು ಹಾಗೆ ಮಹಾಕಾಳಿದಾಸ ಎಲ್ಲ ಭಕ್ತಾದಿಗಳು ಎಲ್ಲ ಮಹಾಪುರುಷರೆಲ್ಲ ಆ ಕಾಳಿಯ ಮಹಾಭಕ್ತರೇ ಆಗಿದ್ದಾರೆ. ಅಂತಹ ಒಂದು ವಿಶೇಷವಾದಂತಹ ಒಂದು ಆರಾಧನೆಯನ್ನು ನಾವು ವಿಶೇಷವಾದಂತಹ ರೀತಿಯಲ್ಲಿ ವಿಶ್ವಬ್ರಾಹ್ಮಣ ಧರ್ಮೀಯರಾದಂತಹ ನಾವುಗಳು ಜಗತ್ತಿನ ಕಲ್ಯಾಣಾರ್ಥವಾಗಿ ಲೋಕದ ಕಲ್ಯಾಣಾರ್ಥವಾಗಿ ಈ ಲೋಕಕ್ಕೆ ಬಂದಂತಹ ಮಹಾಮಾರೋಗ ಪರಿಹಾರ ಆಗಬೇಕು. ಆ ಪ್ರಕೃತಿ ಮಾತೆ ಇದನ್ನೆಲ್ಲ ಪರಿಹರಿಸಿ ಕ್ಷಿಪ್ರ ಪ್ರಸಾದವನ್ನು ನಮಗೆ ದಯಪಾಲಿಸಬೇಕು. ವಿಶ್ವದಲ್ಲಿಯೇ ನಮ್ಮ ಭಾರತ ವರ್ಷ ವಿಶೇಷವಾದಂತಹ ಗುರುಶಕ್ತಿಯಾಗಿ ಬೆಳಗಬೇಕು. ಈ ಮಹಾನ್ ಉದ್ದೇಶ ಇಟ್ಟುಕೊಂಡು ನಮ್ಮ ಭಂಗಮಂಜೇಶ್ವರ ಕಾಳಿಕಾ ಪರಮೇಶ್ವರಿ ಮಹಾಸನ್ನಿಧಾನದಲ್ಲಿ ಭಕ್ತಾದಿಗಳು ವಿಶೇಷವಾಗಿ ಎಲ್ಲ ಪರ್ವಕಾಲದಲ್ಲಿ ವಿಶೇಷವಾದಂತಹ ಹಬ್ಬಗಳನ್ನು ಆಚರಿಸ್ತಾರೆ. ಆದರೆ ವಿಶೇಷವಾಗಿ ನಮಗೆ ಗುರುಶಕ್ತಿಯನ್ನು ನೀಡುವಂತಹ ಒಂದು ಮಹಾಮಾಸ ಅಂದರೆ ಧನುರ್ಮಾಸ. ಈ ಧನುರ್ಮಾಸದಲ್ಲಿ ವಿಶೇಷವಾದಂತಹ
ಒಂದು ಸೂರ್ಯನ ಒಂದು ಒಂದು ಶಕ್ತಿ ವಿಶೇಷವಾದ ಧನುರ್ಮಾಸದಲ್ಲಿ ಸನ್ನಿಹಿತವಾಗಿದ್ದುಕೊಂಡು ಈ ಒಂದು ಸಂದರ್ಭದಲ್ಲಿ ಗುರುಶಕ್ತಿಯನ್ನು ಪ್ರಾಮುಖ್ಯವಾಗಿಟ್ಟುಕೊಂಡು ನಮ್ಮ ದೇವಾಲಯಾದಿಗಳಲ್ಲಿ ನಮ್ಮ ಮನೆ ಮನೆಗಳಲ್ಲಿ ವಿಶೇಷವಾದಂತಹ ಪ್ರಾತಃ ಕಾಲಕ್ಕೆ ಸರಿಯಾಗಿ ನಾವು ಎದ್ದು ಆ ಮೂಲಕ ಭಗವಂತನ ಹರಿನಾಮ ಸಂಕೀರ್ತನೆ ಮಾಡಿ ತನ್ಮೂಲಕ ವಿಶೇಷವಾದಂಥ ಒಂದು ಪರ್ವಕಾಲವನ್ನು ಮಕರ ಸಂಕ್ರಾಂತಿಯಲ್ಲಿ ನಾವು ಇಟ್ಟುಕೊಂಡಾಗ ಅಂದರೆ ನಮ್ಮ ಋಷಿಮುನಿಗಳು ಮಕರ ಸಂಕ್ರಾಂತಿಯಲ್ಲಿ ಭಗವಂತನ ಸಾನ್ನಿಧ್ಯವನ್ನೆಲ್ಲ ಕಂಡುಕೊಂಡರು, ಬೆಳಕನ್ನು ಕಂಡುಕೊಂಡರು. ಈ ಒಂದು ದ್ಯೋತಕವಾಗಿ ಸಮಾಜದ ಕಲ್ಯಾಣಾರ್ಥವಾಗಿ ವಿಶ್ವದ ಕಲ್ಯಾಣಾರ್ಥವಾಗಿ ನಮ್ಮ ಈ ಭಾರತವರ್ಷದಲ್ಲಿ ನಮ್ಮ ಋಷಿ ಪರಂಪರೆ ವಿಶೇಷವಾದಂತಹ ರೀತಿಯಲ್ಲಿ ಉಪದೇಶ ಮಾಡಿದಂಥ ಒಂದು ಪರ್ವಕಾಲವಾದ್ದರಿಂದ ಮಕರ ಮಾಸಕ್ಕೆ ವಿಶೇಷವಾದಂತಹ ಒಂದು ಪೂಜ್ಯತೆ ಬಂದಿದೆ ಎಂಬಂತಹ ಒಂದು ತತ್ವಾರ್ಥವನ್ನು ಆಧ್ಯಾತ್ಮಿಕವಾಗಿ ನಾವೆಲ್ಲ ಕಂಡುಕೊಂಡಿದ್ದೇವೆ ನಮ್ಮ ಗುರುಶಕ್ತಿಯಿಂದ. ಅಂತಹ ಒಂದು ಪರ್ವಕಾಲದಲ್ಲಿ ಈ ದಿವಸ ನಮ್ಮ ವಿಶೇಷವಾದಂತಹ ಆಮಂತ್ರ ಪತ್ರಿಕೆಯನ್ನು ನಾವು ಬಿಡುಗಡೆ ಮಾಡಬೇಕು ಎಂಬಂತಹ ಒಂದು ಸಂಕಲ್ಪವನ್ನು ನಾವು ಇಟ್ಟುಕೊಂಡಿದ್ದೇವೆ ಎಂಬುದರಿಂದ ಈ ದಿವಸ ಸಮಾವೇಶಗೊಂಡಂತಹ ಎಲ್ಲ ಭಕ್ತಾದಿಗಳ ಸಮಕ್ಷಮದಲ್ಲಿ ನಾವು ಬಿಡುಗಡೆ ಮಾಡುವಂತಹ ಒಂದು ವಿಶೇಷವಾದಂತಹ ಒಂದು ಆಮಂತ್ರ ಪತ್ರಿಕೆಯನ್ನು ಆ ಮಹಾತಾಯಿ ಪರಿವಾರ ಶಕ್ತಿಗಳು ಅತ್ಯಂತ ಸಾಂಗೋಪಾಂಗವಾಗಿ ನಡೆಸಿಕೊಳ್ಬೇಕು. ಈ ಒಂದು ಸಂದರ್ಭದಲ್ಲಿ ಈ ನಮ್ಮ 21ನೇ ಶತಮಾನದಲ್ಲಿ ಮಾಧ್ಯಮ ಎಂಬುದು ಅತ್ಯಂತ ಪ್ರಾಮುಖ್ಯವಾಗಿರುತ್ತದೆ. TV ಎಂಬಂತಹ ಮಾಧ್ಯಮ ಬಹಳ ಜನಪ್ರಿಯವಾದಂತಹ ಮಾಧ್ಯಮವಾಗಿ ಬೆಳಗ್ಗೆ ನಿಂತಿದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಬಂದು ಈ ಒಂದು ಚಿತ್ರೀಕರಣವನ್ನು ನಡೆಸಿದ್ದೀರಿ, ನಿಮಗೂ ವಿಶೇಷವಾದಂತಹ ಆನಂದಾನುಭೂತಿಯ ಪ್ರಾಪ್ತಿಯಾಗಲಿ, ವಿಶೇಷವಾದಂತಹ ರೀತಿಯಲ್ಲಿ ನಿಮ್ಮ ಈ ಒಂದು ಮಾಧ್ಯಮ ಆ ಒಂದು ಕೀರ್ತಿ ಯಶಸ್ಸು ವಿಶೇಷವಾದಂತಹ ವಿಶ್ವವಿಖ್ಯಾತಿ ಆಗಲಿ ಎಂಬುದಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಹರಿಸ್ತಾ ಇದ್ದೇವೆ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು, ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ದೇವಬಲಂ ದೇವ ಲಕ್ಷ್ಮೀಪದೇ ತೈಂಗ್ರಿ ಇದಂ ಸುಭಾಮೆ ಸುಮುಹೂರ್ತಮಸ್ತು. ವಿಶೇಷ ಬ್ರಹ್ಮಕಲಶೋತ್ಸವ ಆಮಂತ್ರ ಪತ್ರಿಕಾ ಉದ್ಘಾಟನ ಕಾಲೇ ಸುಮುಹೂರ್ತಮಸ್ತು. ತೈ ದೈವಾಧೀನಾ ಜಗತ್ಸರ್ವಂ ಮಂತ್ರಾಧೀನಂ ದೈವತಂ ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮೌಲೈನ ಸಂಬಂಧದಲ್ಲಿ ಮಾನವರಾಧಾನಾದರು ಭಾವಂತರಾಧಾನಾದರು ಎಷ್ಟೋ ಧರ್ಮಗಳನ್ನು ಪಡೆದು ಅಂದರೆ ಶ್ರೇಷ್ಠವಾದಂತಹ ಮನುಷ್ಯರನ್ನು ಪಡೆದಿದ್ದೇವೆ. ಅದರಲ್ಲಿಯೂ ಸುಸಂಸ್ಕೃತವಾದಂತಹ ಜೀವನವನ್ನು ಸಹ ಮಾನವನಾಗಿದ್ದೇವೆ, ಅದರಲ್ಲಿಯೂ ಬ್ರಾಹ್ಮಣ ಧರ್ಮೀಯರಾಗಿದ್ದೇವೆ ಎಂಬುದರಿಂದ ನಾವು ಯಾವುದೇ ಶುಭ ಕಾರ್ಯವನ್ನು ಹಾಗೆ ಮಹತ್ತರವಾದಂತಹ ಉತ್ಸವಗಳನ್ನು ಸಮಾಜಗಳನ್ನು ನಾವು ಆರಂಭಿಸುವಂತಹ ಆಮಂತ್ರಿ ಪತ್ರಿಕೆಯನ್ನು ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿ ದೇವರ ಒಂದು ವಿಶೇಷವಾದಂತಹ ಅನುಭವವನ್ನು ಪ್ರಸಾದವನ್ನು ಸಂಸಿದ್ಧ ಮಾಡಿಕೊಂಡು ತಮ್ಮೂಲಕ ಪುಣ್ಯಾತ್ಮನಾಗುವಂಥದ್ದು ಆ ದೇವತಾ ಅನುಭವದ ಮಾತ್ರ ಸಾಧ್ಯ ಎಂಬಂತಹ ಸಿದ್ಧಾಂತವನ್ನು ಆಧ್ಯಾತ್ಮಿಕವಾಗಿ ಕಂಡುಕೊಂಡು ಜನಗಳು ನಮ್ಮ ಮಹಾತ್ಮ ರೀತಿಯಲ್ಲಿ ನಮಗೆ ಉಪದೇಶ ಮಾಡ್ತಾರೆ ಎಂಬಂತಹ ತತ್ವವನ್ನು ಮತ್ತು ಭಕ್ತಿಯ ಪ್ರಾರ್ಥನೆ ಪ್ರಾಮುಖ್ಯವಾಗಿಟ್ಟುಕೊಂಡು ಆ ಮಹಾತಾಯಿ ವಿಶೇಷವಾಗಿ ಮಾಡುವಂತಹ ಪ್ರಾರ್ಥನೆ ಒಂದು ಬ್ರಹ್ಮಕಲಶದ ಆಮಂತ್ರ ಪತ್ರಿಕೆಯ ಶುಭಾರಂಭ ಕೃತಾದೇವತೆ ಶ್ರೀ ಕಾಳಿಕಾಮಹೇಶ್ವರಿ ಮತ್ತು ಶ್ರೀ ವಿನಾಯಕ ಹಾಗೂ ಶ್ರೀ ವಿಶ್ವಕರ್ಮ ದೇವರಿಗೆ ಬ್ರಹ್ಮಕಲಶೋತ್ಸವ ದಿನಾಂಕ 16/2/2022
ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರ ಇಪ್ಪತ್ತೆರಡರವರೆಗೆ ವಿಶೇಷವಾದಂತಹ ಒಂದು ಆಮಂತ್ರಿತ ಪತ್ರಿಕೆಯ ಒಂದು ವಿಶೇಷವಾದಂತಹ ಒಂದು ವಿಷಯವನ್ನು ಜಗದ್ಗುರು ಶ್ರೀಮದ್ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ ಅನಂತ ಶ್ರೀ ಭೂಷಿತ ಬಾಲಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ದೀರ್ಘ ಸಾನ್ನಿಧ್ಯದಲ್ಲಿ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿ ವಾಹನ ಶತಾಬ್ದಿ ಸಾವಿರದ ಒಂಬೈನೂರ ಅರವತ್ತೆರಡನೇ ಪ್ರಮಲಾವ ಸಂವತ್ಸರದ ಕುಂಭ ಮಾಸ ಎಂಟು ಸಲುವ ಮಾಘ ಬಹುಳ ನಾಲ್ಕು ಐದು ತಾರೀಕು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡನೇ ರವಿವಾರ ಪೂರ್ವಾಹ್ನ ಗಂಟೆ ಎಂಟು ಹತ್ತರಿಂದ ಒಂಬತ್ತು ಹತ್ತರವರೆಗೆ ಒದಗುವ ನೀಲಸಮ್ಮುಖದಲ್ಲಿ ಶ್ರೀ ವಿನಾಯಕ ಶ್ರೀ ವಿಶ್ವಕರ್ಮ ಪರಿವಾರ ಸಹಿತ ಶ್ರೀ ಕಾಳಿಕಾಮಹೇಶ್ವರಿ ಮಾತೆಗೆ ಬ್ರಹ್ಮಕಲಶೋತ್ಸವವು ಶ್ರೀ ಕ್ಷೇತ್ರದ ತಂತ್ರವೇರಿಯರಾದ ಬ್ರಹ್ಮಶ್ರೀ ವೇದಮೂರ್ತಿ ಕೆ ಉಮೇಶ್ ತಂತ್ರಿ ಮುಂಗಳೂರು ಇವರ ಪ್ರಧಾನ ಆಚಾರ್ಯತ್ವದಲ್ಲಿ ಪ್ರಧಾನ ಅರ್ಚಕ ಪುರೋಹಿತ್ ಬ್ರಹ್ಮಶ್ರೀ ಪ್ರಕಾಶ್ ಚಂದ್ರ ಶೌತಿಯವರ ಸಹಭಾಗಿತ್ವ ಹಾಗೂ ಬ್ರಹ್ಮಶ್ರೀ ವೇದಮೂರ್ತಿ ಎನ್ ಶ್ರೀಧರ ಶರ್ಮ ಕಟ್ಪಾಡಿ ಮತ್ತು ವೈದಿಕ ಬಂಧುಗಳ ಸಹಯೋಗದೊಂದಿಗೆ ವಿದ್ಯುಕ್ತವಾಗಿ ಜರುಗಲಿರುವುದು ಆ ಪ್ರಯುಕ್ತ ತಾವೆಲ್ಲರೂ ದಿನಾಂಕ 16/2/2022 ತನಕ ಜರುಗಲಿರುವ ಈ ಮಹೋತ್ಸವಕ್ಕೆ ಆಗಮಿಸಿ ಪುಣ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಮಾತೆಯ ಪರಮಪ್ರಸಾದವನ್ನು ಸ್ವೀಕರಿಸಿ ದಿವ್ಯ ಶಕ್ತಿಗಳ ಪೂರ್ಣ ಕೃಪೆಗೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸುವ ಕ್ಷೇತ್ರ ಮುಕ್ತೇಶ್ವರರು ಶ್ರೀ ಬಿ ಪದ್ಮನಾಭಾಚಾರ್ಯ ಪ್ರತಾಪನಗರ ಶ್ರೀ ಎಂ ವೆಂಕಟರಮಣಾಚಾರ್ಯ ಮುಡಿಗದ್ದೆ ಹಾಗೆ ಶ್ರೀ ಯು ಅಶೋಕಾಚಾರ್ಯ ವಿದ್ಯಾವರ ಹಾಗೆ ವಿಶೇಷವಾಗಿ ಶ್ರೀ ಪುಳ್ಯ ಎಂ ಉಮೇಶಾಚಾರ್ಯ ಪುತ್ತೂರು ಅಧ್ಯಕ್ಷರು ಹಾಗೆ ಶ್ರೀ ಕೆ ಜನಾರ್ದನಾಚಾರ್ಯ ಕುಂಬಳೆ ಗೌರವ ಅಧ್ಯಕ್ಷರು ಹಾಗೆ ಶ್ರೀ ಕೆ ಎಂ ಗಂಗಾಧರಾಚಾರ್ಯ ಕೊಂಡೆವೂರು ಕಾರ್ಯಾಧ್ಯಕ್ಷರು ಹಾಗೆ ಶ್ರೀ ಎಸ್ ಭಾಸ್ಕರಾಚಾರ್ಯ ಪ್ರತಾಪನಗರ ಗೌರವ ಕಾರ್ಯಾಧ್ಯಕ್ಷ ಕಾರ್ಯದರ್ಶಿ ಶ್ರೀ ಕೆ ನಾಗರಾಜಾಚಾರ್ಯ ಕಾಸರಗೋಡು ಪ್ರಧಾನ ಕಾರ್ಯದರ್ಶಿ ಹಾಗೆ ಶ್ರೀ ವೆಂಕಟರಮಣಾಚಾರ್ಯ ಗುರುವಾರು ಕೋಶಾಧಿಕಾರಿ ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಾಂತ ಮುಕ್ತೇಶ್ವರರು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಕಾಳಿಕಾಮಹೇಶ್ವರ ವಿಶ್ವಕರ್ಮ ಸಮಾಜ ಸಭಾ ಅಭಿವೃದ್ಧಿ ಸಮಿತಿ ಶ್ರೀ ಕಾಳಿಕಾಮಹೇಶ್ವರ ವಿಶ್ವಕರ್ಮ ಮಹಿಳಾ ಸಂಘ ಹಾಗೆ ಭೋಜ ಸಾಹಿತ್ಯ ಕೂಟ ಬುಂದ್ರ ಮಂಜೇಶ್ವರ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಹಾತಾಯಿ ಸಾಕ್ಷೀಭೂತವಾಗಿದ್ದುಕೊಂಡು ನಾವೆಲ್ಲರೂ ನಿಮಿತ್ತವಾಗಿರ್ತೇವೆ. ಅಂತೂ ಆ ಮಹಾತಾಯಿ ನಮ್ಮ ಅಂತರಂಗದಲ್ಲಿಯೂ ಹಾಗೆ ಬಹಿರಂಗದಲ್ಲಿದ್ದುಕೊಂಡು ಈ ಕಾರ್ಯಕ್ರಮಗಳನ್ನು ಅತ್ಯಂತ ಅಭೂತಪೂರ್ವವಾಗಿ ಸಾಂಗೋಪಾಂಗವಾಗಿ ನೆರವೇರಿಸಿಕೊಡಬೇಕು. ಇದರ ವಿಶೇಷವಾದಂಥ ಒಂದು ಫಲ ಇಡೀ ಸಮಾಜಕ್ಕೆ ಪ್ರಾಪ್ತಿ ಆಗಬೇಕು, ಭಕ್ತ ಸಮೂಹಕ್ಕೆ ಸಿದ್ಧಿ ಆಗಬೇಕು, ಎಲ್ಲರ ಮನೆ ಮನೆ ಸುಖದಿಂದ ಸಮೃದ್ಧಿಯಿಂದ ಬೆಳೆದಂತಾಗಬೇಕು. ಇದರ ವಿಶೇಷವಾದಂಥ ಒಂದು ಪರಮಪ್ರಸಾದ ನಮ್ಮ ಕೇರಳ ರಾಜ್ಯಕ್ಕೂ ಹಾಗೆ ನಮ್ಮ ಕರ್ನಾಟಕಕ್ಕೂ ನಮ್ಮ ದೇಶಕ್ಕೂ ವಿಶ್ವಕ್ಕೂ ಪ್ರಾಪ್ತಿಯಾಗುವ ರೀತಿಯಲ್ಲಿ ಆ ಮಹಾತಾಯಿ ಲೋಕ ಕಲ್ಯಾಣಕಾರಿಯಾಗಿ ಆದಿಶಕ್ತಿಯಾಗಿ ಅನುಗ್ರಹ ಕೊಡಬೇಕು. ಕ್ಷಿಪ್ರಪ್ರಸಾದವು ನಮಗೆ ಪ್ರಾಪ್ತಿ ಆಗಬೇಕು. ಹಾಗೆ ನಮ್ಮ ನಮ್ಮ ಮಕ್ಕಳಿಗೆ ಮಾತಾಡ್ತಗಳಿಗೆ ಭಕ್ತಿ, ಧರ್ಮದಲ್ಲಿ ಆಸಕ್ತಿ, ಸಮಾಜ ಸೇವಾ ಆಸಕ್ತಿ, ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ, ವಿಶ್ವದಲ್ಲಿ ಮಹೋನ್ನತವಾದಂತಹ ಮಹಾಸ್ಥಾನವನ್ನು ಅಧಿಕರಿಸುವಂತಹ ಮಹಾಯೋಗ್ಯತೆ ಮುಂದೆ ನಮ್ಮ ಇಡೀ ಪೀಳಿಗೆಗೆ ಪ್ರಾಪ್ತಿ ಆಗುವ ಹಾಗೆ ಮಹಾತಾಯಿ ಈ ಒಂದು ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ನಡೆಸಿಕೊಳ್ಬೇಕೆಂಬುದಾಗಿ ಸಮಾಜದ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಮಾಡುವಂತಹ ಪ್ರಾರ್ಥನೆ. ಸರ್ವಮಂಗಲಮಾಂಗಲ್ಯೆ ಶ್ರೀ ಸರ್ವಾ ಸಾಧಕೆ ಗೌರಿ ನಾರಾಯಣೇ ಓಂ ಕಾಳಿ ಮಹಾಕಾಳಿ ಕಾಲಿಕೆ ಪರಮೇಶ್ವರಿ ಸರ್ವಾನಂದ ಕಲೆಯ ದೇವಿ ನಾರಾಯಣಿ ನಮೋಸ್ತೇ. ಓಂ ಅಸದೋಮಾ ಸತ್ಯಮಯ ತಮಸೋಮಾ ಜ್ಯೋತಿರ್ಘಮಯ ಮೃತ್ಯೋಮಾ ಆನಂದಮಯ ಓಂ ಶಾಂತಿ 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 ಜಗದಂಬಾರ್ಪಣಮಸ್ತು.